ವಿಜಯಪುರ ಜಿಲ್ಲೆಯಲ್ಲಿ ಅಖಿಲ ಕರ್ನಾಟಕ ವಿಜಯಪುರ ಜಿಲ್ಲಾ ಗೊಂದಳಿ ಸಮಾಜ ಸಂಘದ ಜಿಲ್ಲಾ ಘಟಕದ ಪದಾಧಿಕಾರಿಗಳ ಪದಗ್ರಹಣ ಮತ್ತು ಸನ್ಮಾನ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಅಖಿಲ ಕರ್ನಾಟಕ ಗೊಂದಳಿ ಸಮಾಜದ ರಾಜ್ಯಾಧ್ಯಕ್ಷರಾಗಿರುವ ವಿಠಲ್ ವಿ ಗಣಾಚಾರ್ಯ ಅವರು ಅಧ್ಯಕ್ಷತೆ ವಹಿಸಿದರು. ಜ್ಯೋತಿ ಬೆಳಗಿಸುವ ಮೂಲಕ ಬಂಡು ಬಿ ಭೋಸ್ಲೆ ಅವರು ನೆರವೇರಿಸಿದರು. ಇನ್ನು ಮುಖ್ಯ ಅತಿಥಿಗಳಾಗಿ ಭಾರತಿ ಸೂರ್ಯವಂಶಿ, ಶಿವರುದ್ರ ಬಾಗಲ್ಕೋಟ್, ಸಂದೀಪ ಕಾಳೆ, ಸುರೇಶ್ ವಿ ವಿಸೈ, ರಾಘವೇಂದ್ರ ಬಿಸೆ, ಅಂಬಾದಾಸ್ ಗುರುಕುಡ್ಲ ಜಿಲ್ಲಾ ಕಾರ್ಯದರ್ಶಿಗಳು, ರವೀಂದ್ರ ಶಿವಣಿಗಿ, ರಾವ್ ಸಾಬ್ ದೇವ್ ಗೊಂದಳಿ, ಗಣಪತರಾವ್ ಸೂರ್ಯವಂಶಿ ಸೇರಿದಂತೆ ಸಿದ್ದು ಮಾನೆ ಹಾಗೂ ಇನ್ನಿತರ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಇನ್ನು ನೂತನ ಪದಾಧಿಕಾರಿಗಳಿಗೆ ಸನ್ಮಾನ ಕಾರ್ಯಕ್ರಮವನ್ನು ರಾಜ್ಯಾಧ್ಯಕ್ಷರಾದ ವಿಠಲ್ ವಿ ಗಣಾಚಾರ್ಯ ಅವರು ನೆರವೇರಿಸಿದರು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಗೊಂದಳಿ ಸಮಾಜವು ಆರ್ಥಿಕವಾಗಿ ರಾಜಕೀಯವಾಗಿ ಹಿಂದುಳಿದಿದ್ದು, ನಮ್ಮ ಜನಾಂಗ ಸಬಲರಾಗಬೇಕು ಮತ್ತು ನಮ್ಮ ಒಂದು ಎಸ್ಟಿ ಮೀಸಲಾತಿ ಕೂಗು ಸರ್ಕಾರಕ್ಕೆ ತೀಕ್ಷ್ಣವಾಗಿ ಮುಟ್ಟಬೇಕು. ನಮ್ಮ ಜೀವವಿರುವವರೆಗೂ ನಾವು ಮೀಸಲಾತಿಗೆ ಹೋರಾಡಲುವಂತಹ ಕರೆ ಕೇಳಿಕೊಟ್ರು. ವರದಿ ಮಾರುತಿ ಗೊಂದಳಿ, ಮಹಾಯುಧ ನ್ಯೂಸ್ ಆತನಿ. ಹಾಗೆ ದಯಮಾಡಿ ಕೆಲವೊಂದು ಕಾರ್ಯನಿಮಿತ್ತವಾಗಿ ನಮ್ಮ ನಗರ ಶಾಸಕರು ಬರ್ಲಿಕ್ಕೆ ಆಗ್ಲಿಲ್ಲ, ಆದ್ರೂ ಬರ್ತೀವಂತ ಆಶ್ವಾಸನೆ ಕೊಟ್ಟಿದ್ದಾರೆ. ಸಂಘಟನಾ ಕಾರ್ಯದರ್ಶಿಗಳು ರಾಜ್ಯ ಘಟಕ ಇವರು ವೇದಿಕೆ ಮೇಲೆ ಬರಬೇಕು. ರಮೇಶ್ ಗೊಂದಳಿ ಬೆಂಗಳೂರು ವಲಯದ ಉಪಾಧ್ಯಕ್ಷರು ವೇದಿಕೆ ಮೇಲೆ ಬರಲು ಕೋರಿಕೆ. ಅದೇ ರೀತಿಯಾಗಿ ಎಲ್ಲ ಗಣ್ಯಾತಿ ಗಣ್ಯರಿಗೆ ನೆನಪಿನ ಕಾಣಿಕೆ ನೀಡುವ ಮೂಲಕ ಈ ಒಂದು ಕಾರ್ಯಕ್ರಮದ ಸೇರಿ ಒಂದೇ ಹಾರ, ಯಾಕೆಂದ್ರೆ ವಿಜಯಪುರ ಜಿಲ್ಲಾ ಘಟಕ ಮುಂದಿನ ದಿನಗಳಲ್ಲಿ ಯಶಸ್ವಿಯಾಗಿ ಸಂಘಟನೆಯಲ್ಲಿ ತೊಡಗಲಿ ಅನ್ನುವಂತಹ ಒಂದು ದೃಷ್ಟಿಯಿಂದ ವಿಶೇಷವಾದ ಹಾರದೊಂದಿಗೆ ಗೌರವ ಸಮರ್ಪಿಸಿದಂತಹ ಎಲ್ಲ ಅತಿಥಿ ಮಹೋದಯರಿಗೆ ಅನಂತರ ಅಭಿನಂದನೆ ಸಲ್ಲಿಸ್ತಾ ಈಗ ಮುಂದಿನ ಕಾರ್ಯಕ್ರಮ ಈ ಒಂದು ಪದಗ್ರಹಣ ಕಾರ್ಯಕ್ರಮದ ಅದು ಸಸಿಗೆ ಸಮಾಜ ಸಂಘ ವಿಜಯಪುರ ಜಿಲ್ಲಾ ಘಟಕದ ಜಿಲ್ಲಾ ಪದಾಧಿಕಾರಿಗಳ ಪದಗ್ರಹಣ ಹಾಗೂ ಸನ್ಮಾನ ಕಾರ್ಯಕ್ರಮ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಜರುಗುತ್ತಿದ್ದು ಜೋರಾದ ಚಪ್ಪಾಳೆ. ಈ ಒಂದು ಸಂಘಟನೆ ಜಿಲ್ಲಾ ಘಟಕ ಸಮಾಜದ ಅನೇಕ ಕೆಲಸಗಳನ್ನು ಸಾವಿರಾರು ಕೋಟಿಯ ಒಡತಿ ಅಯ್ಯಮ್ಮ ಅಯ್ಯಮ್ಮ ಸಿಹಿ ಕೈ ಚಂದ್ರು ಅವ್ರ ಹತ್ರ ಹೇಳಿದ್ಲು, ನೋಡ್ರಿ ನೀವು ಬಹಳ ಇಷ್ಟಪಟ್ಟು ಮಾಡ್ತೀರಲ್ಲ ಈ ರೊಟ್ಟಿ, ಇನ್ನಂಗೆ ಬಹಳ ಇಷ್ಟ, ನೀವು ಜಾಸ್ತಿ ಅಂದ್ರೆ ಇಷ್ಟಪಡ್ತೀನಿ ಅಂದ್ರೆ ಒಂದು ರೊಟ್ಟಿ ತಿಂತೀನಿ, ನಿಮ್ಮ ಒತ್ತಾಯಕ್ಕೆ ಎರಡು ರೊಟ್ಟಿ ತಿಂತೀನಿ, ಆದ್ರೆ ಯಾವ ಕಾರಣಕ್ಕೂ ನನಗೆ ಮೂರನೇ ರೊಟ್ಟಿ ತಿನ್ನುವಂತ ಯೋಗ್ಯತೆ ನನ್ನ ದೇಹಕ್ಕೆ ಇಲ್ಲ. ಆದ್ರೂ ಇಂಡೈರೆಕ್ಟ್ ಆಗಿ ಹೇಳಿದ್ರು, ನಮ್ಮ ಹತ್ರ ಸಾವಿರಾರು ಕೋಟಿ ಹಣ ಇದೆ, ಅದು ಯಾವ ಲೆಕ್ಕಕ್ಕೂ ಅಲ್ಲ. ಸಾವಿರಾರು ಕೋಟಿ ನನ್ನ ಹತ್ರ ಇದ್ರೂ ಸಹ ಅದು ನನಗೆ ಬೇಕಾಗಿರುವಂತಹ ಆರೋಗ್ಯ ಕೊಡಲ್ಲ, ನನಗೆ ಬೇಕಾಗಿರುವಂತಹ ನೆಮ್ಮದಿ ಕೊಡಲ್ಲ, ನನಗೆ ಬೇಕಾಗಿರುವಂತಹ ಜೀವನದ ಸುಂದರ ಕಲ್ಪನೆ ಕೊಡೋದಿಲ್ಲ. ದುಡ್ಡು ತಗೊಂಡು ಏನ್ ಮಾಡಬೇಕು? ಸೊ ಇಲ್ಲಿ ಮುಖ್ಯ ಅಂಶ